Welcome to YOYO Kannada. Garuda Express, an international courier service. ಸಿಎಂ ಸಿದ್ದರಾಮಯ್ಯ ಹಾಸನ ಜಿಲ್ಲೆಗೆ ಕಾರ್ಯಕ್ರಮ ನಿಮಿತ್ತ ತೆರಳಿದ್ರು. ಸಂಜೆ ಹಾಸನದಿಂದ ವಿಶೇಷ ವಿಮಾನದಲ್ಲಿ HAL ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ರು. ಅಲ್ಲಿಂದ ನೇರವಾಗಿ ಕುಮಾರಕೃಪಾ ರಸ್ತೆಯಲ್ಲಿರುವ ತಮ್ಮ ಅಧಿಕೃತ ನಿವಾಸ ಕಾವೇರಿಗೆ ಹೊರಟರು. ಹಳೆ ವಿಮಾನ ನಿಲ್ದಾಣ ರಸ್ತೆಯಲ್ಲಿ ತೆರಳುತ್ತಿದ್ದ ಸಂದರ್ಭ ಹಾಸ್ಮಾರ್ಟ್ ಆಸ್ಪತ್ರೆಗೆ ಸೇರಿದ್ದ ಆಂಬ್ಯುಲೆನ್ಸ್ ಒಂದು ಚಿಂತಾಜನಕ ಸ್ಥಿತಿಯಲ್ಲಿರುವ ರೋಗಿಯನ್ನು ಕರೆದುಕೊಂಡು ಸುರಂಜನ್ ದಾಸ್ ರಸ್ತೆ ಮೂಲಕ ಬಂದಿದೆ. ಸುರಂಜನ್ ರಸ್ತೆ ಜಂಕ್ಷನ್ನಲ್ಲಿ ಕರ್ತವ್ಯ ನಿರತ ಸಂಚಾರ ಪೊಲೀಸ್ ಅಧಿಕಾರಿಗೆ ಮಾಹಿತಿ ರವಾನೆಯಾಗಿದೆ. ಇವರ ಮೂಲಕ ಸಿಎಂ ಸಿದ್ದರಾಮಯ್ಯ ಸಂಚರಿಸುತ್ತಿದ್ದ ಕಾನ್ವೆ ವಾಹನಕ್ಕೆ ಸಂದೇಶ ರವಾನೆಯಾಗಿದೆ. ತಕ್ಷಣ ಸಿಎಂಗೆ ಮಾಹಿತಿ ನೀಡಿದ ಕಾನ್ವೆ ಅಧಿಕಾರಿಗಳು ಪರವಾನಿಗೆ ಪಡೆದು ಕೂಡಲೇ ಸಿಎಂ ಕಾರನ್ನು ಓವರ್ಟೇಕ್ ಮಾಡಿ ಮುಂದೆ ತೆರಳುವ ಅವಕಾಶವನ್ನು ಆಂಬ್ಯುಲೆನ್ಸ್ಗೆ ಮಾಡಿಕೊಟ್ಟಿದ್ದಾರೆ. ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಟ್ಟ ಸಿಎಂ ಕಾರ್ ಕೆಲ ಕಾಲ ತನ್ನ ವೇಗ ತಗ್ಗಿಸಿ ರಸ್ತೆಯ ಒಂದು ಪಕ್ಕಕ್ಕೆ ಸರಿದಿದೆ. ವೇಗವಾಗಿ ಆಂಬ್ಯುಲೆನ್ಸ್ ಹಾದು ಹಾಸ್ಮಾರ್ಟ್ ಆಸ್ಪತ್ರೆ ಕಡೆ ತೆರಳಿದೆ. ಎಲ್ಲಕ್ಕೂ ಮೌನವೇ ಉತ್ತರ ಎನ್ನುವಂತಿದ್ದ ಸಿಎಂ ಒಂದು ವ್ಯತಿರಿಕ್ತ ನಿರ್ಧಾರ ಕೈಗೊಳ್ಳುವ ಮೂಲಕ ಟೀಕಾಕಾರರ ಬಾಯಿಯನ್ನು ಮುಚ್ಚಿಸಿದ್ದಾರೆ. ತಾವೇ ಪಕ್ಕಕ್ಕೆ ಸರಿದು ನಿಂತು ರೋಗಿಯೊಂದಿಗೆ ತೆರಳುತ್ತಿದ್ದ ಆಂಬ್ಯುಲೆನ್ಸ್ಗೆ ದಾರಿ ಬಿಟ್ಟುಕೊಟ್ಟಿದ್ದಾರೆ. ಸಿಎಂ ಈ ನಿರ್ಧಾರ ಸಾಕಷ್ಟು ಕಡಿಮೆ ಅವಧಿಯಲ್ಲಿ ಜನಪ್ರಿಯವಾಗಿದ್ದು ಇದುವರೆಗೂ ಆಂಬ್ಯುಲೆನ್ಸ್ಗೂ ದಾರಿ ಬಿಟ್ಟುಕೊಡದ ಸಿಎಂ ಎನ್ನಿಸಿಕೊಂಡವರು ಭಾನುವಾರ ಒಂದೇ ನಿರ್ಧಾರದಿಂದ ಹೀರೋ ಆಗಿಬಿಟ್ಟಿದ್ದಾರೆ. ಸಂಚಾರ ಪೊಲೀಸ್ ಅಧಿಕಾರಿಗಳು ಸಿಎಂ ಕಾರನ್ನು ದಾಟಿ ಮುಂದೆ ಸಾಗುತ್ತಿರುವ ಆಂಬ್ಯುಲೆನ್ಸ್ನ ವಿಡಿಯೋ ಚಿತ್ರೀಕರಿಸಿಕೊಂಡಿದ್ದಾರೆ. ಈ ಮೂಲಕ ಸಿಎಂ ಕಾರು ಕೂಡ ನಿಜವಾದ ಅಗತ್ಯದಲ್ಲಿರುವ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಡುತ್ತದೆ ಎನ್ನುವ ಸಂದೇಶವನ್ನು ನೀಡಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.